ಎಲ್ಲ ಮಾಧ್ಯಮದ ಸ್ನೇಹಿತರೆ ಸಚಿವ ಸಂಪುಟದ ನಮ್ಮೆಲ್ಲ ಹಿರಿಯ ಸಹೋದ್ಯೋಗಿಗಳು ಕೋವಿಡ್ ಸಾಂಕ್ರಾಮಿಕ ಸೋಂಕನ್ನು ಸಂಪೂರ್ಣವಾಗಿ ನಿವಾರಿಸಲು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವುದು ಸೂಕ್ತವೆಂದು ಪರಿಗಣಿಸಿ ಈ ಹಿಂದೆ ಮಾರ್ಗಸೂಚಿಗಳನ್ನು ದಿನಾಂಕ 24/5/2021 ರಿಂದ 7/6/2021 ಬೆಳಗ್ಗೆ 6 ಗಂಟೆವರೆಗೆ ಜಾರಿಗೊಳಿಸಲಾಗಿತ್ತು. ಪ್ರಸ್ತುತ ರಾಜ್ಯದಲ್ಲಿ ಕೋವಿಡ್ 19 ವೈರಾಣು ಸಂಖ್ಯೆನ ಸಕ್ರಿಯ ಮತ್ತು ಹೊಸ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿ ಬಂದಿದ್ದರೂ ಸಹ ವೈರಾಣು ಹರಡುವಿಕೆಯ ಸರಪಳಿ ಮುಂದುವರೆದಿದೆ. ಆರೋಗ್ಯ ಪರಿಣಿತರು ನೀಡಿರುವ ಸಲಹೆಗಳ ಆಧಾರದ ಮೇಲೆ ಪ್ರಸ್ತುತ ಜಾರಿಯಲ್ಲಿರುವ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಮುಂದುವರಿಸುವುದು ಸೂಕ್ತ ಎಂದು ಪರಿಗಣಿಸಿ ದಿನಾಂಕ 14/6/2021 ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಿಸಲು ಅಂದರೆ ಒಂದು ವಾರ ಕಾಲ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಮುಂದುವರೆದು ದಿನಾಂಕ 7/6/2021 ರಫ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವ ಕೈಗಾರಿಕಾ ಸಂಸ್ಥೆಗಳು ಘಟಕಗಳು ಶೇಕಡ 30% ಕೋವಿಡ್ ಸಂಬಂಧಿತ ವರ್ತನೆಯನ್ನು ಪಾಲಿಸುವ ಷರತ್ತುಗಳು ಹೊರಪಡಿಸುವ ಅನುಮತಿಯನ್ನು ನೀಡಲಾಗಿದೆ. ಈ ಕೋವಿಡ್ ಪ್ಯಾಕೇಜ್ 2 ಈ ರೀತಿ ಇದೆ, ತಮ್ಮ ಗಮನ ತರ್ತಾ ಇದ್ದೇನೆ. ಪವರ್ಲೂಮ್ ನೇಕಾರರು ಪ್ರತಿ ಪವರ್ಲೂಮ್ ಇಬ್ಬರು ಕೆಲಸಗಾರರಿಗೆ ಮೀರದಂತೆ ತಲಾ 3,000 ಪರಿಹಾರ ನೀಡಲು ನಿರ್ಧರಿಸಿದೆ. ಇದರಿಂದ ಸುಮಾರು 59,000 ಪವರ್ಲೂಮ್ಗಳಿಗೆ 35 ಕೋಟಿ ವೆಚ್ಚವಾಗಲಿದೆ. ಸುಮಾರು 500 ಕೋಟಿ ರೂಪಾಯಿ ಪ್ಯಾಕೇಜಿಗೆ ಒಟ್ಟು ನಾನು ಮಾಡ್ತಾ ಇರೋದು ಒಟ್ಟು ಟೋಟಲ್. ಚಲನಚಿತ್ರ ಮತ್ತು ದೂರದರ್ಶನ ಮಾಧ್ಯಮದ ಅಸಂಘಟಿತ ಕಾರ್ಮಿಕರು ಚಲನಚಿತ್ರೋದ್ಯಮ ಹಾಗೂ ದೂರದರ್ಶನ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ ಕಲಾವಿದರು ತಂತ್ರಜ್ಞರು ತಲಾ 3,000 ಪರಿಹಾರ ನೀಡಲು ನಿರ್ಧರಿಸಿದೆ. ಇದರಿಂದ ಸುಮಾರು 22,000 ನೋಂದಾಯಿತ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಮೀನುಗಾರರಿಗೆ ಪರಿಹಾರ ಭಾರತ ಸರ್ಕಾರದ ಉಳಿತಾಯ ಮತ್ತು ಪರಿಹಾರ ಯೋಜನೆಯಡಿ ನೋಂದಾಯಿಸಿದ 18,746 ಮೀನುಗಾರರಿಗೆ ತಲಾ 3,000 ಪರಿಹಾರ ನಿರ್ಧರಿಸಲಾಗಿದೆ. ಇದರಿಂದ 5.6 ಕೋಟಿ ವೆಚ್ಚವಾಗಲಿದೆ. ಇದಲ್ಲದೆ ಒಟ್ಟು 7,668 ಇನ್ಲ್ಯಾಂಡ್ ದೋಣಿ ಮಾಲೀಕರಿಗೆ ತಲಾ 3,000 ಪರಿಹಾರ ನಿರ್ಧರಿಸಲಾಗಿದೆ. ಇದರಿಂದ 2.3 ಕೋಟಿ ವೆಚ್ಚವಾಗಲಿದೆ. ಇದಲ್ಲದೆ ಮೀನುಗಾರ ಸಂಘಗಳಿಂದ ಒಳಗಾಡು ಮೀನುಗಾರಿಕೆಗೆ ಸರ್ಕಾರಕ್ಕೆ ನೀಡಬೇಕಾಗಿರುವ ಕಾಂಟ್ರಾಕ್ಟ್ ಫೀಸ್ನಲ್ಲಿ ಶೇಕಡ 25 ರಿಯಾಯಿತಿಯನ್ನು ಸಹ ನೀಡಲು ನಿರ್ಧರಿಸಿದೆ. ಮುಜರಾಯಿ ದೇವಸ್ಥಾನದ ಅರ್ಚಕರು ಮತ್ತು ಸಿಬ್ಬಂದಿಗಳು ಮುಜರಾ ಇಲಾಖೆಯ ಸಿ ವರ್ಗದ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ಅರ್ಚಕರು ಅಡುಗೆ ಕೆಲಸಗಾರರು ಮತ್ತು ಸಿಬ್ಬಂದಿಗಳಿಗೆ ತಲಾ 3,000 ನೀಡಲು ನಿರ್ಧರಿಸಲಾಗಿದೆ. ಈ ವರ್ಗದಲ್ಲಿ ಸುಮಾರು 36,047 ಜನರು ಇದ್ದಾರೆ. ಅದೇ ರೀತಿ ಮಸೀದಿಯಲ್ಲಿ ಪೇಶಿಮಾ ಮತ್ತು ಪೌಜಿನ್ರವರಿಗೂ ಸಹ 3,000 ಕೊಡೋಕ್ಕೆ ತೀರ್ಮಾನ ಮಾಡಿದ್ದೇವೆ. ಪೌಜಿನ್ ಆಶಾ ಕಾರ್ಯಕರ್ತೆಯರು ಕೋವಿಡ್ 19 ಸೋಂಕನ್ನು ತಡೆಯಲು ಹಗಲು ಶ್ರಮಿಸ್ತಾ ಇದ್ದಾರೆ. ಈ ವರ್ಗದವರಿಗೆ ಸಹಾಯ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಕರ್ನಾಟಕ ಸರ್ಕಾರ ಕೋವಿಡ್ 19 ತಡೆಗಟ್ಟುವಲ್ಲಿ ಫ್ರಂಟ್ಲೈನ್ ವಾರಿಯರ್ಸ್ ಆದ ಆಶಾ ಕಾರ್ಯಕರ್ತರಿಗೆ ತಲಾ 3,000 ಪರಿಹಾರ ನೀಡಲು ನಿರ್ಧರಿಸಿದೆ. ಇದು ಒಟ್ಟು 42,574 ಆಶಾ ಕಾರ್ಯಕರ್ತರಿಗೆ ಸಹಾಯ ಆಗುತ್ತೆ. ಅಂಗನವಾಡಿ ಕಾರ್ಯಕರ್ತರು 64,423 ಅಂಗನವಾಡಿ ಕಾರ್ಯಕರ್ತರು ಹಾಗೂ 59,169 ಅಂಗನವಾಡಿ ಸಹಾಯಕರಿಗೆ ತಲಾ 2,000 ಪರಿಹಾರ ನಿರ್ಧರಿಸಲಾಗಿದೆ. ಇದರಿಂದ ಸರ್ಕಾರಕ್ಕೆ ಸುಮಾರು 24.7 ವೆಚ್ಚವಾಗಲಿದೆ.
ಶಾಲಾ ಮಕ್ಕಳಿಗೆ ಹಾಲಿನ ಪುಡಿಯನ್ನು ನೀಡೋ ಬಗ್ಗೆ ಈ ಲಾಕ್ಡೌನ್ ಸಮಯದಲ್ಲಿ ಹಾಲಿನ ಬೇಡಿಕೆ ಕಡಿಮೆ ಇದ್ದು ಹೈನು ಉದ್ಯಮದಲ್ಲಿ ತೊಡಗಿಸಿಕೊಂಡ ರೈತರಿಗೆ ಸಮಸ್ಯೆ ಆಗದಂತೆ ಹೆಚ್ಚುವರಿ ಹಾಲಿನಿಂದ ಪುಡಿ ತಯಾರಿಸಲು ನಿರ್ಧರಿಸಲಾಗಿದೆ ಎಲ್ಲ ಶಾಲೆಗಳು ಲಾಕ್ಡೌನ್ನಿಂದ ಮುಚ್ಚಿದರೂ ಆಹಾರ ಧಾನ್ಯಗಳನ್ನು ಶಾಲಾ ಮಕ್ಕಳಿಗೆ ವಿತರಿಸಲಾಗ್ತಾ ಇದ್ದು ಹೆಚ್ಚುವರಿಯಾಗಿ ಆಹಾರ ಧಾನ್ಯಗಳ ಜೊತೆಗೆ ಅರ್ಧ ಕೆ ಜಿ ಹಾಲಿನ ಪುಡಿಯನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಕೊಡಲು ತೀರ್ಮಾನಿಸಲಾಗಿದೆ ಇದರಿಂದ ಸರ್ಕಾರಕ್ಕೆ ಸುಮಾರು 100 ಕೋಟಿ ವೆಚ್ಚ ಆಗಬಹುದು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರಿಗೆ 5000 ಸಹಾಯಧನ ನೀಡಲಾಗಿದೆ ಇದರಿಂದ ಸುಮಾರು 100 ಕೋಟಿ ರೂಪಾಯಿ ವೆಚ್ಚ ಆಗೋದಿದೆ ನ್ಯಾಯವಾದಿಗಳಿಗೆ ಪರಿಹಾರ ನ್ಯಾಯವಾದಿಗಳ ಕಲ್ಯಾಣ ನಿಧಿಗೆ 5 ಕೋಟಿ ನೀಡಲು ತೀರ್ಮಾನಿಸಲಾಗಿದೆ ಈ ನಿಧಿಯನ್ನು ಅಗತ್ಯವಿರುವ ನ್ಯಾಯವಾದಿಗಳು ಮತ್ತು ಬೆಂಚ್ ಗುಮಾಸ್ತರುಗಳು ಉಪಯೋಗಿಸಿಕೊಳ್ಳಬಹುದು ಕೈಗಾರಿಕೆಗಳಿಗೆ ಪರಿಹಾರ ಎಂಎಸ್ಎಂಇ ಕೈಗಾರಿಕೆಗಳಿಗೆ ಮೇ ಮತ್ತು ಜೂನ್ 2021 ಮಾಹೆಗಳ ಮಾಸಿಕ ವಿದ್ಯುತ್ ನಿಗದಿತ ಶುಲ್ಕಗಳನ್ನು ಫಿಕ್ಸ್ಡ್ ಚಾರ್ಜಸ್ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗುತ್ತೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 114.70 ಕೋಟಿ ಹೊರೆಯಾಗುತ್ತೆ ಎಂಎಸ್ಎಂಇ ಕೈಗಾರಿಕೆಗಳನ್ನು ಹೊರತುಪಡಿಸಿ ಇತರೆ ಕೈಗಾರಿಕೆಗಳ ಗ್ರಾಹಕರು ಮೇ ಮತ್ತು ಜೂನ್ 2021 ಮಾಹೆಗಳ ಮಾಸಿಕ ವಿದ್ಯುತ್ ನಿಗದಿತ ಶುಲ್ಕ ಪಾವತಿಸುವುದನ್ನು ದಿನಾಂಕ 30/7/2021 ಮುಂದೂಡಲಾಗಿದೆ ಇದರಿಂದ ಸರ್ಕಾರದ ಪಕ್ಷಕ್ಕೆ ಸುಮಾರು 5.56 ಕೋಟಿ ಹೊರೆಯಾಗುತ್ತೆ ಇದರಿಂದ ಸುಮಾರು 300,000 ಕೈಗಾರಿಕೆಗಳಿಗೆ ಅನುಕೂಲ ಆಗಿದೆ ನಾನು ಹೇಳಿದಂತೆ ಇದಕ್ಕೆ ಒಟ್ಟು ಸುಮಾರು 500 ಕೋಟಿ ರೂಪಾಯಿ ಭಾರ ಬರುತ್ತೆ ಈ ಒಂದು ಕಾರ್ಯಕ್ರಮಗಳನ್ನು ಈಗ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಧನ್ಯವಾದ ಈ ಲಾಕ್ಡೌನ್ ವಿಚಾರವಾಗಿ ವಿಸ್ತರಣೆ ಮಾಡಿದೀರ ಈ ಏನು ರಫ್ತು ಓರಿಯೆಂಟೆಡ್ ಕೈಗಾರಿಕೆಗಳಿದೆ ಅಷ್ಟಕ್ಕೆ ಮಾತ್ರ ಸಡಿಲೇ ಬರುತ್ತಾ ಇನ್ನುಳಿದ ಮಾಮೂಲಿ ಇರುತ್ತ ಏನಂದ್ರೆ ರಫ್ತು ಓರಿಯೆಂಟೆಡ್ ಕೈಗಾರಿಕೆಗಳ ಅನುಮತಿ ಕೊಟ್ಟಿದ್ದೀರ ನಿನ್ನೆಯಿಂದ ಹೌದು 14ನೇ ತಾರೀಕು ತನಕ ಕೂಡ ಅದೇ ರೀತಿ ಇರುತ್ತೋ ಬೇರೆ ಬೇರೆ ಏನಾದ್ರು ಸಡಿಲ ಮಾಡ್ತೀರಾ ಅಂತ ಇಲ್ಲ 14ನೇ ತಾರೀಕುವರೆಗೂ ಏನು ವ್ಯತ್ಯಾಸ ಇಲ್ಲ ಅದೇ ರೀತಿ ಇರುತ್ತೆ ಅದೇ ರೀತಿ ಹೋಟೆಲ್ಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದ ಹೋಟೆಲ್ ತೆರೆಯಬಹುದು ಪಾರ್ಸಲ್ ಮಾತ್ರ ಅನುಮತಿ ಇದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಬೆಳಗ್ಗೆ 10 ಗಂಟೆವರೆಗೆ ಅವಕಾಶ ಇದೆ ಪಾರ್ಸಲ್ ತಗೊಂಡು ಬರಬಹುದು ವಲಸೆ ಕಾರ್ಮಿಕರಿಗೆ ಈಗಾಗಲೇ ಕೊಟ್ಟಿದೀವಲ್ಲ ಅಲ್ಲ ವಲಸೆ ಕಾರ್ಮಿಕರು ಅಂದ್ರೆ ಇದೆಲ್ಲ ಸೇರ್ಕೊಳ್ಳುತ್ತಪ್ಪ ವಲಸೆ ಕಾರ್ಮಿಕರಿಗೆ ಎಲ್ಲರೂ ಕೊಟ್ಟಿವಿ ವಲಸೆ ಕಾರ್ಮಿಕ ವ್ಯಾಪ್ತಿ ದೊಡ್ಡದ ಅದರೊಳಗೆ ಎಲ್ಲರೂ ಬರ್ತಾರೆ ನೋಡೋಣ 100ಕ್ಕೆ 70 ಭಾಗ ಈಗಾಗಲೇ ಪೇಮೆಂಟ್ ಮಾಡಕ್ಕೆ ಶುರು ಮಾಡಿದ್ದೀವಿ ಅದು ಆಟೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು ಬೇರೆಯವರು ಇರ್ಬೋದು ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥದ್ದು ಕೆಲಸ ಪ್ರಾರಂಭ ಆಗಿದೆ ಮತ್ತು ಈಗ ನಾವೇನು ಅನೌನ್ಸ್ ಮಾಡ್ತೀವಿ ಅದನ್ನು ಸಹ ಇನ್ನು 2 ದಿವಸದಲ್ಲೇ ಪ್ರಾರಂಭ ಮಾಡ್ತೇವೆ ಈ ಎರಡೂ ವಿಷಯ ಹೋದ ಸರಿ ಅನೌನ್ಸ್ ಮಾಡೋದು ಈಗ ಸುಮಾರು 500 ಕೋಟಿ ರೂಪಾಯಿನ ಇನ್ನೊಂದು ವಾರದಲ್ಲಿ ಎಲ್ರಿಗೂ ಪೇಮೆಂಟ್ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಯಾವುದೇ ಕಾರಣಕ್ಕೆ ಡಿಲೇ ಮಾಡೋದಿಲ್ಲ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಶಿಕ್ಷಕರಿಗೆ ಅನುದಾನ ರಹಿತ ಅದನ್ನ ಪ್ರತ್ಯೇಕವಾಗಿ ಪರಿಶೀಲನೆ ಮಾಡ್ತಾ ಇದ್ದೆ ಎರಡು ತಿಂಗಳು ಈಗೇನಿದೆ ಇಷ್ಟು ಅನೌನ್ಸ್ ಮಾಡಿದ್ದೇನಪ್ಪ ನೋಡೋಣ ಹಣಕಾಸಿನ ಸ್ಥಿತಿಗತಿಗಳು ನೋಡ್ಕೊಂಡು ಮುಂದೆ